नमस्कार मक्कले हिंदिन वीडियो दल्ली नावु वर्णमाले गुणिताक्षर संयुक्ताक्षर बग्गे तिळ्कोंडिद्दीवि ई वीडियो दल्ली नावु संधि पदगळ बग्गे तिळ्कोळ्ळोण संधि अंद्रे सेरु अंत अर्थ संधिसु संधि माडु अंतल बळसतिर्तीवि संधि पद अंद्रे एनु संधि पद अंद्रे सेरिद पद अंत अर्थ ಹಾಗಾದರೆ ಸಂಧಿ ಪದಕ್ಕೆ ಒಂದು ವಾಕ್ಯದಲ್ಲಿ ಅರ್ಥವನ್ನು ಹೇಳೋದಾದರೆ ಒಂದು ಪದಕ್ಕೆ ಇನ್ನೊಂದು ಪದ ಅಥವಾ ಪ್ರತ್ಯಯ ಸೇರಿ ರಚನೆಯಾದ ಪದವೇ ಸಂಧಿ ಪದ ಅಂತ ಹೇಳಬಹುದು ಉದಾಹರಣೆಗೆ ಇಲ್ಲೊಂದು ಸ್ವಲ್ಪ ಪದಗಳಿದಾವೆ ನೋಡಿ ಊರು 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 ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಶಾಲೆ ಪ್ಲಸ್ ಇಂದ ಶಾಲೆಯಿಂದ ಕಿರು ಪ್ಲಸ್ ಕವನ ಕಿರುಗವನ ಈ ಕೊನೆಯಲ್ಲಿ ಇರತಕ್ಕಂತ ಊರು ಊರು ಮನೆಯಲ್ಲಿ ಶಾಲೆಯಿಂದ ಕಿರುಗವನ ಇವನ್ನ ನಾವು ಸಂಧಿ ಪದಗಳು ಅಂತ ಕರೀತೀವಿ ಸಂಧಿ ಪದ ರಚನೆ ಯಾಕೆ ಬೇಕಿತ್ತು ಹಾಗೆ ಮಾತಾಡಬಹುದಿತ್ತಲ್ವೇ ಅಂತ ಪ್ರಶ್ನೆ ನಮಗೆ ಒಂದೊಂದ್ಸರಿ ಅನ್ಸುತ್ತೆ ಆದರೆ ಸಂಧಿ ಪದ ರಚನೆ ಮಾಡಿಕೊಂಡಿರುವ ಹಿಂದೆ ಕೆಲವೊಂದು ಉದ್ದೇಶಗಳಿವೆ ಕೆಲವೊಂದು ಅನುಕೂಲಗಳಿವೆ ಅದರಿಂದಲೇ ಸಂಧಿ ಪದಗಳನ್ನು ಭಾಷೆಯಲ್ಲಿ ಮಾಡ್ಕೊಂಡಿದ್ದೀವಿ ಆ ಉದ್ದೇಶಗಳನ್ನು ನೋಡೋದಾದರೆ ಮೊದಲನೇದು ಉಚ್ಚಾರಣೆಗೆ ಸುಲಭವಾಗಬೇಕು ಉಚ್ಚಾರಣೆಯನ್ನು ಸುಲಭ ಮಾಡಿಕೊಳ್ಳೋದಕ್ಕೆ ಸಂಧಿ ಪದಗಳನ್ನು ರಚನೆ ಮಾಡ್ಕೊಂಡಿದ್ದೀವಿ ಉದಾಹರಣೆಗೆ ಇಲ್ಲಿ ನೋಡಿ ಬೆಟ್ಟ ತಾವರೆ ಬೆಟ್ಟ ತಾವರೆ ಕಂಪನಿ ನೋಡಿ ಈ ಪದಗಳನ್ನು ಬಿಡಿಸಿನೇ ಹೇಳಿದ್ದೀವಿ ಆದರೆ ಸ್ವಲ್ಪ ಎಲ್ಲೋ ಮಧ್ಯ ತಡಿಬೇಕು ಅಲ್ಲಿ ಅಷ್ಟು ಸಮಯ ವ್ಯರ್ಥವಾಗುತ್ತೆ ವೇಸ್ಟ್ ಆಗುತ್ತೆ ಹಾಗೆಯೇ ಉಚ್ಚಾರಣೆಗೂ ಸ್ವಲ್ಪ ಕಷ್ಟ ಆಗುತ್ತೆ ತಡಿಬೇಕಲ್ಲ ಆದರೆ ಒಟ್ಟಿಗೆ ಉಚ್ಚಾರಣೆ ಮಾಡಿ ನೋಡಿ ಸುಲಭ ಆಗುತ್ತೆ ಬೆಟ್ಟ ತಾವರೆ ಅನ್ನೋದನ್ನು ಬೆಟ್ಟದಾವರೆ ಕಂಪನಿ ಅನ್ನೋದನ್ನು ಕಂಬನಿ ಹೌದಾ ಎಷ್ಟು ಸುಲಭ ಆಗುತ್ತೆ ನೋಡಿ ಉಚ್ಚಾರಣೆ ಮಾಡೋದಕ್ಕೆ ಇಂಥ ಉದ್ದೇಶದಿಂದ ಸಂಧಿ ಪದಗಳನ್ನು ರಚನೆ ಮಾಡ್ಕೊಂಡಿದ್ದೀವಿ ಇನ್ನು ಸಮಯ ಮತ್ತು ಶ್ರಮ ಉಳಿತಾಯಕ್ಕಾಗಿ ಊರು ಅಲ್ಲಿ ಅನ್ಬೇಕಾದ್ರೆ ಸಮಯ ಜಾಸ್ತಿ ಬೇಕು ಅವನ ಊರು ಅನ್ಬೇಕಾದ್ರೆ ಸಮಯ ಜಾಸ್ತಿ ಬೇಕು ಆದರೆ ಇವೆರಡನ್ನು ಸೇರಿಸಿ ಹೇಳಿದಾಗ ಊರಲ್ಲಿ ಅವನೂರು ಅಂದಾಗ ನೋಡಿ ಕೇಳೋದಕ್ಕೂ ಚೆನ್ನಾಗಿದೆ ಸಮಯನೂ ಉಳಿತಾಯ ಆಯಿತು ಶ್ರಮ ಬೇಕಲ್ಲ ಉಚ್ಚಾರಣೆಗೆ ನಮ್ಮ ಶ್ರಮ ವ್ಯರ್ಥವಾಗಿ ಹೋಗುತ್ತಲ್ಲ ಖರ್ಚಾಗುತ್ತಲ್ಲ ಅದು ಕೂಡ ಉಳಿತಾಯ ಆಗುತ್ತೆ ಅಷ್ಟು ಪ್ರಮಾಣದಲ್ಲಿ ಇನ್ನು ಮೂರನೇದು ಬೇರೆ ಬೇರೆ ಅರ್ಥಕ್ಕಾಗಿ ಪದಗಳಿಗೆ ಪ್ರತ್ಯಯ ಸೇರಿಸೋದಕ್ಕೂ ಸಹ ಈ ಸಂಧಿ ಪದಗಳನ್ನು ಮಾಡಿಕೊಂಡಿದ್ದೀವಿ ಈ ಪದಗಳು ಸಾಂದರ್ಭಿಕವಾಗಿ ಬೇರೆ ಬೇರೆ ಅರ್ಥದಲ್ಲಿ ಪ್ರಯೋಗ ಆಗ್ತಿರ್ತವೆ ಆ ಅರ್ಥವನ್ನು ಕೊಡೋದಕ್ಕೆ ಈ ಪದಗಳು ಪ್ರತ್ಯಯಗಳನ್ನು ತಮ್ಮೊಡನೆ ಸೇರಿಸಿಕೊಳ್ಳುತ್ತವೆ ಉದಾಹರಣೆಗೆ ಇಲ್ಲಿ ನೋಡಿ ಶಾಲೆ ಅಲ್ಲಿ ಅನ್ನ ಅನ್ನು ಶಾಲೆ ಅನ್ನೋ ಪದಕ್ಕೆ ಅಲ್ಲಿ ಅನ್ನೋ ಪ್ರತ್ಯಯ ಸೇರಿ ಶಾಲೆಯಲ್ಲಿ ಅನ್ನೋ ಪದ ರಚನೆ ಆಗುತ್ತೆ ಹಾಗೆಯೇ ಅನ್ನ ಅನ್ನೋ ಪದಕ್ಕೆ ಅನ್ನು ಅನ್ನೋ ದ್ವಿತೀಯ ವಿಭಕ್ತಿ ಪ್ರತ್ಯಯ ಸೇರಿ ಅನ್ನವನ್ನು ಅಂತ ಆಗುತ್ತೆ ನೋಡಿ ಇಲ್ಲಿ ಶಾಲೆ ಅಲ್ಲಿ ಅನ್ನ ಅನ್ನು ಅಂದರೆ ನೋಡಿ ಇಲ್ಲಿ ಅನ್ನ ಅನ್ನು ಅಂದರೆ ಬೇರೆದೇ ಅರ್ಥ ಬಂದ್ಬಿಡುತ್ತೆ ಅನ್ನ ಅನ್ನು ಅಂದರೆ ಅನ್ನ ಎಂದು ಹೇಳು ಅನ್ನೋ ಅರ್ಥ ಆಗ್ಬಿಡುತ್ತೆ ಹಾಗೆ ನೋಡಿ ಪ್ರತ್ಯೇಕವಾಗಿ ಬೆಳೆಸಿದಾಗ ಅರ್ಥವೂ ಬೇರೆ ಆಗ್ಬಿಡುತ್ತೆ ಸೊ ನಾವು ಹೇಳಬೇಕಾದ ಅರ್ಥವೇ ಬೇರೆ ಅದು ಕೊಡೋ ಅರ್ಥವೇ ಬೇರೆ ಆ ಥರ ಆದರೂ ಕೂಡ ಭಾಷೆಯ ಉದ್ದೇಶ ಈಡೇರೋದಿಲ್ಲ ಹಾಗಾಗಿ ಇಲ್ಲಿ ಶಾಲೆಯಲ್ಲಿ ಅನ್ನವನ್ನು ಅಂತ ಪದಗಳನ್ನು ಸೇರಿಸಿ ಮಾತನಾಡಿದ್ರೆ ಸ್ಪಷ್ಟವಾಗೂ ಅರ್ಥವಾಗುತ್ತೆ ಕೇಳೋಕ್ಕೂ ಚೆನ್ನಾಗಿರುತ್ತೆ ಹೇಳೋಕ್ಕೂ ಸುಲಭವಾಗುತ್ತೆ ಭಾಷೆಯ ಉದ್ದೇಶ ಕೂಡ ಸ್ಪಷ್ಟವಾಗಿ ಈಡೇರುತ್ತೆ ಸೊ ಇನ್ನು ಮುಂದಿನ ಒಂದು ಅಂಶ ಸಂಧಿನಲ್ಲಿ ಸಂಧಿಕ್ರಿಯೆ ಅನ್ನೋ ವಿಚಾರವನ್ನು ತಿಳ್ಕೊಬೇಕು ಸಂಧಿಕ್ರಿಯೆ ಅಂದರೆ ಏನು ಕ್ರಿಯೆ ಅಂದರೆ ಒಂದು ಮೂಮೆಂಟು ಬದಲಾವಣೆ ಇಲ್ಲಿ ಸಂಧಿ ಪದವಾಗುವಾಗ ಆಗುವಂಥ ಬದಲಾವಣೆಯನ್ನು ಸಂಧಿಕ್ರಿಯೆ ಅಂತ ಕರೆದಿದ್ದೀವಿ ಉದಾಹರಣೆಗೆ ಸಂಧಿಕ್ರಿಯೆಗಳಲ್ಲಿ ಕನ್ನಡ ಸಂಧಿ ಪದಗಳಿಗೆ ಸಂಬಂಧಪಟ್ಟಾಗೆ ಮೂರು ರೀತಿಯ ಬದಲಾವಣೆಗಳಾಗುತ್ತೆ ಈ ಮೂರು ರೀತಿಯ ಸಂಧಿಕ್ರಿಯೆಗಳನ್ನು ನಾವು ನೋಡ್ಬೋದು ಒಂದು ಲೋಪ ಕ್ರಿಯೆ ಆಗಮವಾಗುವ ಕ್ರಿಯೆ ಮತ್ತೊಂದು ಆದೇಶವಾಗುವ ಕ್ರಿಯೆ ಸೊ ಲೋಪವಾಗುವ ಕ್ರಿಯೆಯನ್ನು ಆಧರಿಸಿ ಲೋಪಸಂಧಿ ಅಂತ ಕರೆದಿದ್ದೀವಿ ಆ ರೀತಿ ರಚನೆಯಾದ ಪದಗಳನ್ನು ಲೋಪಸಂಧಿ ಪದಗಳು ಅಂತ ಕರೀತೀವಿ ಇನ್ನು ಆಗಮ ಕ್ರಿಯೆಯನ್ನು ಆಧರಿಸಿ ಆದಂಥ ಸಂಧಿ ಪದಗಳನ್ನು ಆಗಮ ಸಂಧಿ ಪದಗಳು ಅಂತ ಕರಿತೀವಿ ಆದೇಶ ಕ್ರಿಯೆಯನ್ನು ಆಧರಿಸಿ ಆದಂಥ
ಪದಗಳನ್ನು ಆದೇಶ ಸಂಧಿ ಪದಗಳು ಅಂತ ಕರಿತೀವಿ. ಸೊ ಹೀಗೆ ಸಂಧಿಯಲ್ಲಿ ಒಟ್ಟು ಮೂರು ವಿಧಗಳನ್ನು ನಾವು ಗುರುತಿಸ್ಕೊಂಡಿದ್ದೀವಿ. ಈಗ ಒಂದೊಂದನ್ನೇ ಇದನ್ನು ನೋಡ್ತಾ ಹೋಗೋಣ. ಮೊದಲನೇದು ಲೋಪಸಂಧಿ ತೆಗೆದುಕೊಳ್ಳೋಣ. ಏನು ಲೋಪಸಂಧಿ ಅಂದರೆ, ಎರಡು ಪದಗಳು ಸೇರಿ ಸಂಧಿ ಪದವಾಗುವಾಗ ಒಂದು ಅಕ್ಷರ ಬಿಟ್ಟು ಹೋದರೆ ಲೋಪಸಂಧಿ ಎನ್ನುತ್ತೇವೆ. ನೋಡಿ, ಇದು ನಿಯಮ. ನಿಯಮನೂ ಹೌದು, ಹಾಗೆಯೇ ವ್ಯಾಖ್ಯಾನವೂ ಹೌದು. ನೆನ್ಪಿಟ್ಕೊಳ್ಳೋಕ್ಕೆ ಸುಲಭವಾಗಿ ನಾವು ಇದನ್ನು ತಿಳ್ಕೋಬೋದು. ನೋಡಿ, ಎರಡು ಪದಗಳು ಒಟ್ಟಿಗೆ ಸೇರಿ ಒಂದಕ್ಕೊಂದು ಸೇರಿ ಸಂಧಿ ಪದವಾಗುತ್ತವೆ, ಒಂದೇ ಪದವಾಗಿ ರಚನೆ ಆಗುತ್ತವೆ. ಆಗ ಆ ಸೇರುವಂಥ ಸ್ಥಾನದಲ್ಲಿ ಒಂದು ಅಕ್ಷರ ಬಿಟ್ಟು ಹೋಗುತ್ತೆ, ಅಥವಾ ಆ ಅಕ್ಷರವನ್ನು ನಾವು ತೆಗಿಬೇಕು ಅಲ್ಲಿಂದ. ಈ ರೀತಿ ಆಗುವಂಥ ಬದಲಾವಣೆ ಅಥವಾ ಕ್ರಿಯೆಯನ್ನು ಲೋಪ ಅಂತ ಕರಿತೀವಿ. ನೋಡಿ, ಲೋಪ ಅಂದರೆ ಬಿಟ್ಟು ಹೋಗುವುದು ಅಥವಾ ಇಲ್ಲವಾಗುವುದು ಅಥವಾ ಹೊರಟು ಹೋಗುವುದು ಅಂತ ಅರ್ಥ. ಈಗ ಕೆಲವು ಪದಗಳನ್ನು ಉದಾಹರಣೆ ನೋಡೋಣ. ಲೋಪಸಂಧಿಗೆ ಬೇರೊಬ್ಬ ಅನ್ನೋ ಪದವನ್ನು ನೋಡಿ. ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ. ಇಲ್ಲಿ ಅಡಿಗೆರೆ ಎಳೆದಿರುವಂಥ ಅಂಡರ್ಲೈನ್ ಮಾಡಿರುವಂಥ ಅಕ್ಷರ ನೋಡಿ, ಬೇರೆ ರೇ ಅನ್ನೋ ಒಂದು ಅಕ್ಷರ, ಓ ಅನ್ನೋ ಒಂದು ಅಕ್ಷರ, ಎರಡು ಪಕ್ಕಕ್ಕೆ ಬಂದಿದ್ದಾವೆ ಸಂಧಿಪದವಾಗುವಾಗ. ಇಲ್ಲಿ ಇನ್ನೊಂದು ವಿಚಾರವನ್ನು ತಿಳ್ಕೊಳ್ಳೋಣ. ಸಂಧಿಪದದಲ್ಲಿ ಮೂಲತಃ ಎರಡು ಪದಗಳಿರುತ್ತವೆ. ಮೊದಲಿರುವ ಪದವನ್ನು ಪೂರ್ವ ಪದ ಅಂತ ಕರಿತೀವಿ, ಅನಂತರ ಇರುವ ಪದವನ್ನು ಉತ್ತರ ಪದ ಅಂತ ಕರಿತೀವಿ. ಪೂರ್ವ ಅಂದರೆ ಹಿಂದಿನದು, ಉತ್ತರ ಅಂದರೆ ಮುಂದಿನದು. ಹಿಂದಿನ ಪದ, ಮುಂದಿನ ಪದ, ಈ ಪೂರ್ವೋತ್ತರ ಪದಗಳು ಸೇರಿ ಒಂದೇ ಪದವಾಗಿ ಸಂಧಿಪದವಾಗಿ ರಚನೆ ಆಗುತ್ತೆ. ಈಗ ನಾವು ಪೂರ್ವ ಪದವನ್ನು ಗಮನಿಸಿ, ಪೂರ್ವ ಪದದ ಕೊನೆಯಲ್ಲಿ ರೇ ಅನ್ನೋ ಅಕ್ಷರ ಇದೆ. ಈ ರೇ ಅನ್ನೋ ಅಕ್ಷರ ಗುಣಿತಾಕ್ಷರ ಅಲ್ವೇ, ರ ಪ್ಲಸ್ ಎ. ಹಾಗಾಗಿ ಈ ಬೇರೆ ಅನ್ನೋ ಪದದ, ಪೂರ್ವ ಪದದಲ್ಲಿರತಕ್ಕಂಥ ಬೇರೆ ಅನ್ನೋ ಪದದ ಕೊನೆಯ ಅಕ್ಷರ ಎ ಸ್ವರ ಆಗುತ್ತೆ. ಇನ್ನು ಉತ್ತರ ಪದಕ್ಕೆ ಬಂದರೆ ನೋಡಿ, ಮೊದಲು ಓ ಅನ್ನೋ ಸ್ವರ ಇದೆ. ಎ ಪ್ಲಸ್ ಓ ಎರಡೂ ಸ್ವರಗಳು ಪಕ್ಕಕ್ಕೆ ಬಂದಾಗ ಸ್ವರಗಳು ಒಂದಕ್ಕೊಂದು ಸೇರೋದಿಲ್ಲ. ಹಾಗಾಗಿ ಏನಾಗುತ್ತೆ, ಎ ಅನ್ನೋ ಸ್ವರ ಬಿಟ್ಟು ಹೋಗುತ್ತೆ, ಬಿಟ್ಬಿಡ್ತೀವಿ ಅದನ್ನು. ಈಗ ನೋಡಿ, ಬೇರೊಬ್ಬ, ರ ಪ್ಲಸ್ ಓ, ಓ ಅನ್ನೋ ಅಕ್ಷರ ಮಾತ್ರ ಅಲ್ಲಿ ಉಳ್ಕೊಂಡಿದೆ. ಎರಡರ ಸ್ವರಗಳಲ್ಲಿ ಎ ಅನ್ನೋ ಅಕ್ಷರ ಅಥವಾ ಸ್ವರ ಹೊರಟೋಗಿದೆ. ಹಾಗೆಯೇ ನಾವೆಲ್ಲ ಅನ್ನೋ ಪದ ನೋಡಿ, ನಾವು ಪ್ಲಸ್ ಎಲ್ಲ, ನಾವೆಲ್ಲ. ನಾವು ಅನ್ನೋ ಪದದ ಕೊನೆಯ ಸ್ವರ ಉ, ಎಲ್ಲ ಅನ್ನೋ ಪದದ ಮೊದಲ ಸ್ವರ ಎ. ಉ ಪ್ಲಸ್ ಎ ಎರಡು ಸೇರಬೇಕಾದ್ರೆ ಸ್ವರಕ್ಕೆ ಸ್ವರ ಸೇರೋದಿಲ್ಲ, ಆದ್ದರಿಂದ ಎ ಅನ್ನೋ ಸ್ವರ ಮಾತ್ರ ಉಳ್ಕೊಂಡು ಉ ಅನ್ನೋ ಸ್ವರ ಬಿಟ್ಟು ಹೋಗಿದೆ. ಹಾಗೆಯೇ ಮಾತಿಲ್ಲ ಅನ್ನುವಂಥ ಪದ ನೋಡಿ, ಮಾತು ಪ್ಲಸ್ ಇಲ್ಲ, ಮಾತಿಲ್ಲ. ಮಾತು ಅನ್ನೋ ಪದ ಪೂರ್ವ ಪದ, ಪೂರ್ವ ಪದದ ಕೊನೆಯ ಒಂದು ಅಕ್ಷರ ಉ ಅನ್ನೋ ಸ್ವರ, ಉತ್ತರ ಪದದ ಮೊದಲ ಒಂದು ಅಕ್ಷರ ಇ ಅನ್ನೋ ಸ್ವರ. ಉ ಮತ್ತು ಈ ಸ್ವರಗಳು ಎರಡು ಪಕ್ಕ ಬಂದಾಗ ಸ್ವರಕ್ಕೆ ಸ್ವರ ಸೇರೋದಿಲ್ಲ, ಹಾಗಾಗಿ ಉಕಾರ ಅನ್ನೋದು ಲೋಪವಾಗಿ ಇಕಾರ ಮಾತ್ರ ಉಳ್ಕೊಂಡು ಮಾತಿಲ್ಲ. ಈ ಉಳಿದುಕೊಳ್ಳುವ ಸ್ವರ ಆ ಹಿಂದಿನ ವ್ಯಂಜನ ಜೊತೆ ಸೇರಿಕೊಳ್ಳುತ್ತೆ. ನೋಡಿ, ಅಲ್ಲಿ ಮಾತು ಅನ್ನುವಾಗ ಉ ಹೊರಟೋಗ್ಬಿಟ್ರೆ ತ ಮಾತ್ರ ಉಳ್ಕೊಂಡಿದೆ, ಈ ಕಡೆ ಇರತಕ್ಕಂಥ ಸ್ವರ ಅದಕ್ಕೆ ಸೇರಿಕೊಂಡು ಗುಣಿತಾಕ್ಷರ ಆಗಿ ಮಾತಿಲ್ಲ ಅನ್ನೋ ಸಂಧಿಪದ ರಚನೆ ಆಗಿದೆ. ಹೀಗೆ ಸಂಧಿಪದಗಳು ರಚನೆ ಆಗ್ತಾ ಹೋಗುತ್ತವೆ. ನಿನಗಲ್ಲದೆ ಇನ್ನೊಂದಷ್ಟು ಉದಾಹರಣೆ ನಾವಿಲ್ಲಿ ನೋಡೋಣ. ನಿನಗಲ್ಲದೆ ಅನ್ನೋ ಪದವನ್ನು ಬಿಡಿಸಿದಾಗ ನಿನಗೆ ಪ್ಲಸ್ ಅಲ್ಲದೆ, ನಿನಗಲ್ಲದೆ. ನೋಡಿ, ಪೂರ್ವ ಪದ ಕೊನೆಯಲ್ಲಿ ಎ ಏನಿದೆ ಅದು ಲೋಪವಾಗಿ ಉತ್ತರ ಪದದಲ್ಲ ಆರಂಭದಲ್ಲಿರ್ತಕ್ಕಂಥ ಅಕಾರ ಗ ಅನ್ನೋ ಅಕ್ಷರಕ್ಕೆ ಸೇರಿಕೊಂಡು ಗ ಅಂತ ರಚನೆಯಾಗಿದೆ. ಹಾಗೆಯೇ ಆಡಿಸು, ಆಡು ಪ್ಲಸ್ ಇಸು, ಆಡಿಸು. ಹಾಗೆಯೇ ಊರಲ್ಲಿ, ಊರು ಪ್ಲಸ್ ಅಲ್ಲಿ, ಊರಲ್ಲಿ. ದೇವರಿಗೆ, ದೇವರು ಪ್ಲಸ್ ಹೀಗೆ ಅನ್ನೋ ಪದ ದೇವರಿಗೆ ಅನ್ನೋ ಪದ ರಚನೆ ಆಗಿದೆ. ಸೊ ಈಗ ಲೋಪಸಂಧಿ ಅಂದರೆ ಏನು ಅಂತ ನಿಮ್ಗೆ ಅರ್ಥ ಆಗಿದೆ. ಇದನ್ನು ಒಂದು ಅರ್ಥಪೂರ್ಣವಾದ ವಾಕ್ಯದಲ್ಲಿ ಹೇಳೋದಾದರೆ, ಎರಡು ಪದಗಳು ಸೇರಿ ಸಂಧಿ ಪದವಾಗುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಸ್ವರವು ಬಿಟ್ಟು ಹೋದರೆ ಲೋಪಸಂಧಿ, ಬಿಟ್ಟು ಹೋಗುವುದನ್ನು ಲೋಪ ಅಂತ ಕರಿತೀವಿ. ಸೊ ಇನ್ನೊಮ್ಮೆ ಹೇಳ್ತೀನಿ, ಎರಡು ಪದಗಳು ಸೇರಿ ಸಂಧಿ ಪದವಾಗುವಾಗ
ಪೂರ್ವಪದದ ಕೊನೆಯಲ್ಲಿರುವ ಸ್ವರವು ಬಿಟ್ಟು ಹೋದರೆ ಲೋಪಸಂಧಿ ಅಂತ ಅನ್ನಿಸ್ಕೊಳುತ್ತೆ. ಇದನ್ನು ಸೂತ್ರ ರೂಪದಲ್ಲಿ ನಾವು ತಿಳ್ಕೊಳ್ಳೋದಾದರೆ, ಸೂತ್ರ ರೂಪ ಅಂದರೆ ಸೂತ್ರ ಅಂದರೆ ಏನು, ಬೇಗ ನೆನಪಕ್ಕೆ ಬರಬೇಕು, ನೆನಪಿಟ್ಕೊಳ್ಳೋಕ್ಕೆ ಸುಲಭ ಆಗಬೇಕು, ಹಾಗಾಗಿ ಅವನ್ನು ಸೂತ್ರ ಅಂತ ಕರಿತೀವಿ. ಲೋಪಸಂಧಿಯ ಸೂತ್ರವನ್ನು ಈ ರೀತಿನ ಮಾಡ್ಕೊಳ್ಬೋದು, ಪೂರ್ವಪದದ ಕೊನೆಯ ಸ್ವರ ಬಿಟ್ಟು ಹೋಗುವುದು ಲೋಪಸಂಧಿ. ಲೋಪಸಂಧಿ ಅಂದರೆ ಏನು, ಮುಖ್ಯವಾದಂಥ ಕ್ರಿಯೆ ಏನಾಗುತ್ತೆ ಅದರ ಮೇಲೆ ಈ ಒಂದು ಸೂತ್ರ ಆಗಿದೆ, ಪೂರ್ವಪದದ ಕೊನೆಯ ಸ್ವರ ಬಿಟ್ಟು ಹೋಗುವುದು ಲೋಪಸಂಧಿ. ಸೊ ಈ ಪೂರ್ವಪದದ ಕೊನೆಯ ಸ್ವರ ಬಿಟ್ಟು ಹೋಗುತ್ತೆ ಅಂದರೆ ಎರಡೂ ಕಡೆ ಸ್ವರವೇ ಇರುತ್ತೆ ನೋಡಿ. ಎರಡೂ ಕಡೆ ಸ್ವರವಿದ್ದಾಗ ಮಾತ್ರ ಪೂರ್ವಪದದ ಕೊನೆಯ ಸ್ವರ ಬಿಟ್ಟು ಹೋಗುತ್ತೆ, ಇದನ್ನು ತಿಳ್ಕೋಬೇಕು. ಹಾಗಾಗಿ ಎರಡೂ ಕಡೆ ಸ್ವರವಿರುವ ಈ ಎರಡು ಪದಗಳು ಅಥವಾ ಸಂಧಿ ಸ್ಥಾನದಲ್ಲಿ ಎರಡೂ ಕಡೆ ಸ್ವರವಿದ್ದು ಸಂಧಿ ಪದ ರಚನೆ ಆದರೆ ಅದನ್ನು ಸ್ವರಸಂಧಿ ಅಂತ ಕರಿತೀವಿ. ಹಾಗಾಗಿ ಈ ಲೋಪಸಂಧಿ ಅನ್ನುವಂಥ ಸಂಧಿ ಪದ ಅಥವಾ ಸಂಧಿ ಕ್ರಿಯೆ ಸ್ವರಸಂಧಿಗೆ ಉದಾಹರಣೆ ಆಗುತ್ತೆ. ಸೊ ಇವತ್ತಿಗೆ ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ನಾವು ಈ ಸಂಧಿ ಪಾಠದ ಮುಂದಿನ ಭಾಗವನ್ನು ಚರ್ಚೆ ಮಾಡೋಣ. ಈಗ ಗೃಹ ಕಾರ್ಯಕ್ಕೆ ಒಂದಷ್ಟು ಪ್ರಶ್ನೆಗಳನ್ನು ನಿಮಗೆ ಕೊಡ್ತಿದ್ದೀನಿ. ಈ ಪ್ರಶ್ನೆಗಳಿಗೆ ನಿಧಾನಕ್ಕೆ ವಿಡಿಯೋವನ್ನು ಮತ್ತೊಮ್ಮೆ ನೋಡಿ ಅರ್ಥ ಮಾಡಿಕೊಂಡು ಸೂಕ್ತವಾಗಿ ಉತ್ತರಿಸಿ ನಮಗೆ ತಂದು ಕೊಡಬೇಕಾಗುತ್ತೆ. ನೋಡಿ, ಸಂಧಿ ಎಂದರೇನು, ಸಂಧಿಯ ವಿಧಗಳನ್ನು ಹೆಸರಿಸಿ. ಸಂಧಿಪೂರ್ವ ಪದಗಳೆಂದರೇನು, ಅವುಗಳನ್ನು ಏನೆಂದು ಹೆಸರಿಸಲಾಗಿದೆ. ಪದಗಳನ್ನು ಕೂಡಿಸುವಾಗ ಯಾವ ಎರಡು ಅಕ್ಷರಗಳು ಒಂದಕ್ಕೊಂದು ಸೇರುತ್ತವೆ. ಸಂಧಿಕ್ರಿಯೆ ಎಂದರೇನು, ಸಂಧಿಕ್ರಿಯೆಯನ್ನು ಆಧರಿಸಿ ಕನ್ನಡದಲ್ಲಿರುವ ಸಂಧಿಗಳನ್ನು ಹೆಸರಿಸಿ. ಲೋಪಸಂಧಿ ಎಂದರೇನು, ಐದು ಉದಾಹರಣೆಗಳನ್ನು ಬರೆದು ವಿಶ್ಲೇಷಿಸಿ. ಸೊ ವಿಶ್ಲೇಷಣೆ ಅಂದರೆ ನೋಡಿ, ಇಲ್ಲಿ ನಾನು ಒಂದು ಉದಾಹರಣೆಗೆ ತೋರಿಸಿದ್ದೀನಿ, ಈ ರೀತಿ ನೀವು ವಿಶ್ಲೇಷಣೆ ಮಾಡಬೇಕು. ಉದಾಹರಣೆಗೆ, ಊರು ಪ್ಲಸ್ ಊರು ಅನ್ನೋ ಪದವನ್ನು ಊರೂರು ಅನ್ನೋ ಸಂಧಿ ಪದ ಆಗಿದೆ. ಇಲ್ಲಿ ಪೂರ್ವಪದದ ಕೊನೆಯಲ್ಲಿ ಇರತಕ್ಕಂಥ ಅಕ್ಷರ ರ ಪ್ಲಸ್ ಉ, ಉತ್ತರ ಪದದ ಆರಂಭದಲ್ಲಿ ಇರತಕ್ಕಂಥದ್ದು ಉ, ಈ ಥರ ಗುರುತಿಸ್ಬೇಕು ನೀವು ಕೆಳಗಡೆ. ಈಗ ರ ಪ್ಲಸ್ ಉ ಪ್ಲಸ್ ಉ ಮೂರು ಅಕ್ಷರ, ರ ಪ್ಲಸ್ ಉ ಅಷ್ಟೇ ಉಳ್ಕೊಂಡಿದೆ ನೋಡಿ, ಮಧ್ಯದ್ದು ಉಕಾರ ಲೋಪವಾಗಿಬಿಟ್ಟಿದೆ, ಕೊನೆಗೆ ರು ಅನ್ನೋ ಅಕ್ಷರ ಮಾತ್ರ ಆಗಿದೆ. ಹೀಗೆ ಇದನ್ನು ಉಕಾರ ಲೋಪ ಸಂಧಿ ಅಂತ ಕೂಡ ಕರೀತಾರೆ. ಕರಿಬೋದು, ಯಾವ ಒಂದು ಸ್ವರ ಅಲ್ಲಿಂದ ಲೋಪವಾಗುತ್ತೋ ಅದರ ಹೆಸರಿಂದ ಕೂಡ ಕರಿಬೋದು, ಉಕಾರ ಲೋಪಸಂಧಿ ಅಂತ ಕೂಡ ಕರಿಬೋದು. ಇದಿಷ್ಟು ಲೋಪಸಂಧಿಯ ವಿಚಾರ. ಮುಂದಿನ ತರಗತಿಗಳಲ್ಲಿ ಮುಂದಿನ ಸಂಧಿಗಳನ್ನು ನೋಡೋಣ. ಇದರಲ್ಲಿ ನಿಮಗೇನಾದರೂ ಅನುಮಾನ ಸಂದೇಹಗಳು ಇದ್ದರೆ ಬರೆದಿಟ್ಕೊಳ್ಳಿ, ನಾವು ಗ್ರೂಪಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಧನ್ಯವಾದ ಮಕ್ಕಳೇ, ಮುಂದಿನ ತರಗತಿಯಲ್ಲಿ ಸಿಗೋಣ.